ಮಧ್ಯವರ್ತಿಗಳಿಗೆ ಸ್ವಾಗತ. ಜಾತಿ ಧರ್ಮದ ಆಧಾರದಲ್ಲಿ ಚುನಾವಣೆಗಳು ಬಂದಾಗ ವೈಭವೀಕರಿಸುವ ಬಿಜೆಪಿಯರಿಗೆ ಇತರರು ಮಾಡುವ ಉತ್ತಮ ಕೆಲಸಗಳು ಎಂದೂ ಕಾಣುವುದಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರೇಶ್ ಮೇಸ್ತಾ ಸಾವನ್ನ ರಾಜಕೀಯಕ್ಕೆ ಬಳಸಿಕೊಂಡ ಅವರು ಅವನ ಆತ್ಮಕ್ಕೆ ಶಾಂತಿ ಸಿಗುವಂತೆ ನಡೆದುಕೊಳ್ಳುತ್ತಿಲ್ಲ. ಅವನ ಪಾಲಕರಿಗೆ ಸರಿಯಾದ ನ್ಯಾಯ ಕೊಡಿಸುವ ಗೋಜಿಗೂ ಹೋಗಿಲ್ಲ. ಹೀಗಿರುವಾಗ ಬೇರೆ ಪಕ್ಷದ ವಿರುದ್ಧ ಮಾತನಾಡುವ ಹಕ್ಕು ಬಿಜೆಪಿಗಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ಬಿಜೆಪಿಗರ ವಿರುದ್ಧ ಕಿಡಿಕಾರಿದರು. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಇತಿಹಾಸದಲ್ಲೇ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಿಧಾನಸಭೆಯಲ್ಲಿ ಬ್ಲೂ ಫಿಲ್ಮ್ ನೋಡಿದ ಹೆಗ್ಗಳಿಕೆ ಬಿಜೆಪಿಯರದು. ಅಲ್ಲದೆ ಮುಖ್ಯಮಂತ್ರಿಯೊಬ್ಬರು ಜೈಲಿಗೆ ಹೋಗಿದ್ದು ಉಲ್ಲೇಖನೀಯ. ಹೀಗಿರುವಾಗ ನಾಗರಾಜ್ ನಾಯಕ್ ಕ್ರಿಯಾಶೀಲ ಮುಖ್ಯಮಂತ್ರಿಗಳನ್ನ ಟೀಕಿಸುವುದು ಎಷ್ಟು ಸರಿ? ಹೇಗಾದರೂ ಮಾಡಿ ಬಿಜೆಪಿ ಪಕ್ಷದಲ್ಲಿ ಅಧಿಕಾರ ಗಿಟ್ಟಿಸಿಕೊಳ್ಳಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ವಕೀಲ ನಾಗರಾಜ್ ನಾಯಕ್ ಅಲ್ಲಸಲ್ಲದ ಆರೋಪ ಹೊರಿಸಿ ಟೀಕಿಸುತ್ತಿದ್ದಾರೆ. ಅವರ ಮಾತಿನಲ್ಲಿ ಯಾವುದೇ ಹುರುಳಿಲ್ಲ. ಬೇರೆ ಪಕ್ಷದ ವಿರುದ್ಧ ಟೀಕಿಸುವ ಇವರು ತಮ್ಮ ಪಕ್ಷದ ಬಗ್ಗೆ ಮೊದಲು ಅರಿತುಕೊಳ್ಳಲಿ ಎಂದರು. ಮಾತಿ ಖಂಡಿಸ್ತಾರೆ, ಆದ್ರೆ ಅವರು ಅವ್ರ ಯೋಗ್ಯತೆ ಅವ್ರ ಗೌರವವನ್ನು ನೋಡ್ಬೇಕಾದ್ರೆ ಶಬ್ದಗಳ ಪ್ರಯೋಗದ ಮೇಲೆ ಶಬ್ದ ಏನು ಉಪಯೋಗಿಸ್ತಾರೆ ಅದರ ಪ್ರಯೋಗದ ಮೇಲೆ ಅವರಿಗೆ ಗಂಭೀರತೆ ಇರಬೇಕು. ಸುಮ್ಮನೆ ಅವರು ಏನಾದರೂ ಒಂದು ಪ್ರಚಾರಕ್ಕಾಗಿ ಕುಮಾರಸ್ವಾಮಿ ಮೇಲೆ ಅಥವಾ ಮೇಲ್ಮಟ್ಟದ ರಾಜಕಾರಣಿಗಳ ಮೇಲೆ ಅಪವಾದ ಆರೋಪ ಸೌದು ಒಂದು. ಎರಡನೇದು, ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಏನಾಗ್ತದೆ ಅನ್ನೋದನ್ನ 2018 ಅವಧಿಯನ್ನು ನೋಡಾಗಿ ರಾಜ್ಯದಲ್ಲಿ ದೇಶದಲ್ಲಿ ಅತ್ಯಂತ ಕಳಪೆ ಆಡಳಿತ, ಭ್ರಷ್ಟಾಚಾರ, ರೇಪ್ ಕೇಸ್ ಒಳಗೊಂಡು ಜೈಲಿಯವರು ಮುಖ್ಯಮಂತ್ರಿಗಳು, ಬ್ಲೂ ಫಿಲ್ಮ್ ಇಲ್ಲಿ ಪ್ರಜಾಪ್ರಭುತ್ವ ಜೈಲು ಅಂತ ಹೇಳುವ ವಿಧಾನಸಭೆ ಬ್ಲೂ ಫಿಲ್ಮ್ ನೋಡೋದು, ಇವರು ನಮಗೆ ನೈತಿಕತೆ ಪಾಠ ಹೇಳ್ಕೊಡೋದು ನಿಜಕ್ಕೂ ಸೌ. ಕ್ಷೇತ್ರಾಧ್ಯಕ್ಷ ನೀಲಪ್ಪಗೌಡ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜನರು ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿದರೆ ಅತಿಕ್ರಮಣ ಮಂಜೂರಾತಿ ಮಾಡಲು ನೈತಿಕ ಬೆಂಬಲ ಬರುತ್ತದೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹೇಳಿದರು. ನಾವೀಗ ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ, ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಲು ಕೊಂಚ ವಿಳಂಬ ಆಗಿರಬಹುದು, ಆದರೆ ಇಲ್ಲಿಯ ಜನರ ಬಗ್ಗೆ ಅವರಿಗೆ ಅಪಾರ ಕಾಳಜಿ ಇದೆ. ನಾಗರಾಜ್ ನಾಯ್ಕ ಅವರಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಲಿಯುವಂಥದ್ದು ಏನೂ ಇಲ್ಲ. ಸಂಸದ ಅನಂತಕುಮಾರ್ ಹೆಗಡೆ 25 ವರ್ಷ ಉತ್ತರ ಕನ್ನಡವನ್ನು ಆಳಿದವರು. ಬಿಜೆಪಿ ಪಕ್ಷ ಅವರು ಮಾಡಿದ ಜನಪರ ಕಾರ್ಯಗಳನ್ನ ಆತ್ಮಪೂರ್ವಕವಾಗಿ ಪರಾಮರ್ಶಿಸಿಕೊಳ್ಳಲಿ. ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ಗೆದ್ದರೂ ಅತಿಕ್ರಮಣದಾರರ ಬಗ್ಗೆ ಚಕಾರವಿಲ್ಲ. ರವೀಂದ್ರ ನಾಯ್ಕ ಚುನಾವಣೆಯಲ್ಲಿ ಸೋತರೂ ಜನಪರ ಹೋರಾಟ ಬಿಟ್ಟಿಲ್ಲ. ಬಿಜೆಪಿ ಅವರಿಗೆ ಅತಿಕ್ರಮಣದಾರರ ಬಗ್ಗೆ ಕನಿಕರವೂ ಇಲ್ಲ, ಕಾಳಜಿಯೂ ಇಲ್ಲ ಎಂದು ಟೀಕಿಸಿದರು. ವಿಧಾನಸೌಧದಲ್ಲಿ ಅತಿಕ್ರಮಣದಾರರ ಸಮಸ್ಯೆ ಚರ್ಚಿಸಲು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು, ಆದರೆ ಈ ಸಭೆಗೆ ಬಿಜೆಪಿ ಶಾಸಕರು ಹೋಗಿರಲಿಲ್ಲ. ಜನಹಿತ ಕಳಕಳಿ ಇಲ್ಲದ ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ಟೀಕಿಸಿದರೆ ನಾಗರಾಜ್ ನಾಯಕ್ ದೊಡ್ಡ ಮನುಷ್ಯನಾಗುತ್ತಾನೆ ಎಂದು ತಿಳಿದುಕೊಂಡರೆ ಅದು ಅವರ ಭ್ರಮೆ. ಬಿಜೆಪಿಯರದು ಗಿಮ್ಮಿಕ್ ಮೂಲವೇ ಚುನಾವಣೆ ಗೆಲ್ಲುವ ಜಾಯಮಾನ. ಸಮ್ಮಿಶ್ರ ಸರ್ಕಾರವಾದರೂ ಸಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 2 ಬಜೆಟ್ ಮಂಡಿಸಿದ್ದಾರೆ. ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆಗೆ ಕೇಂದ್ರ ಕೇವಲ 400 ಕೋಟಿ ರೂಪಾಯಿ ನೀಡಿದರೆ ರಾಜ್ಯ ಸರ್ಕಾರ 900 ಕೋಟಿ ನೀಡಲಿದೆ. ಇಷ್ಟಲ್ಲದೆ ವೃದ್ಧಾಪ್ಯ ವೇತನ, ಬೀದಿ ವ್ಯಾಪಾರ ಸಾಲ ಇವರ ಅಲ್ಪಾವಧಿಯಲ್ಲಿ ಮಾಡಿದ ಸಾಧನೆಗಳು ಎಂದರು. ಪೂರ್ಣ ಪ್ರಮಾಣದ ಅಧಿಕಾರ ಅತಿಕ್ರಮಣದ ರಾಜ್ಯ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದ 14 ರಾಜ್ಯಗಳಲ್ಲಿ ಅನ್ವಯಿಸುತ್ತದೆ ಅತಿಕ್ರಮಣದ ವ್ಯಾಪ್ತಿ. ಕೋರ್ಟ್ ಆದೇಶ ಆಗಿತ್ತು, ಕೋರ್ಟ್ ಆದೇಶ ತಡೆ ಬಂದ ನಮ್ಗೆ ಅತಿಕ್ರಮಣದಾಗಲಿ ಖುಷಿಯಾಗದೆ ಮತ್ತಿಲ್ಲಿ ನೀವು ರಾಜಕೀಯ ಬೆರೆಸಿ ನಿಮ್ಮದು ಏನೂ ಇಲ್ಲ. ಈ ಅತಿಕ್ರಮಣ ಪರವಾಗಿ ಇರ್ತಕ್ಕಂಥ ಕನಿಕರ ಕಾಳಜಿ ಯಾವ ಮಟ್ಟಿಗಿದೆ ಅಂತಕ್ಕಂಥದ್ದು ಹೇಳಿದ್ರೆ ಮೊನ್ನೆ ವಿಧಾನಸೌಧದಲ್ಲಿ ಈ ಜಿಲ್ಲೆಯ ಎಲ್ಲ ಮುಖಂಡರು ಚರ್ಚೆ ಬಗ್ಗೆ ಅವನ್ನ ನೀಡ್ತಾರೆ ಪ್ರವೃತ್ತ ನಾಯ್ಕೂ ಸಮೇತವಾಗಿ ಹೇಳಿದ್ರೆ ಇಲ್ಲಿ ಕುಂತಾರೆ ಯಾವ ಯಜ್ಞೆಯಲ್ಲಿನೂ ಸಮೇತವಾಗಿ ಈ ಬಡ ಅತಿಕ್ರಮಣದ ಪರವಾಗಿ ಚರ್ಚೆ ಮಾಡೋದಕ್ಕೂ ಕೂಡ ಸಮೇತವಾಗಿ ವಿಧಾನಸೌಧ ಕಾಲಿಡಿದೆ ಅಂತ ಹಿಡಿದಿದ್ದಾರೆ. ಇವರು ಅತಿಕ್ರಮಣದವರು ಮಗು ಬಹಳ ಕಾಲಕ್ಕೆ ಕುಮಾರಸ್ವಾಮಿ ಏನೂ ಕಾಲ. ಭಾಸ್ಕರ್ ಪಟ್ಕರ್ ಮಾತನಾಡಿ, ಕುಮಾರಸ್ವಾಮಿ ವಿರುದ್ಧ ಮಾತನಾಡುವ ನೈತಿಕ ಬಲ ನಾಗರಾಜ್ ನಾಯ್ಕರಿಗೆ ಇಲ್ಲ. ನಾಗರಾಜ್ ನಾಯ್ಕರಿಗೆ ಸಾಮಾಜಿಕ ಕಳಿಕಳಿಯ ರಾಜಕಾರಣಿಯಲ್ಲ. ಹಾಗಿದ್ದರೆ ಅವರ ಅತಿಕ್ರಮಣದಾರರ ಪರ ಹೋರಾಟಕ್ಕಿಳಿಯುತ್ತಿದ್ದರು. ಅದನ್ನ ಬಿಟ್ಟು ಪತ್ರಿಕೆಯ ಮೂಲಕ ಮುಖ್ಯಮಂತ್ರಿಗಳ ವಿರುದ್ಧ ಟೀಕೆ ಮಾಡಿ ಗದ್ದುಗೆಗೆ ಇರುವ ಹಂಬಲ ಇಟ್ಟುಕೊಂಡರೆ ಅದು ಈಡೇರದು ಎಂದು ಗುಡುಗಿದರು.
ಈ ಒಂದು ನಾಗರಾಜ ನಾಯಕರ ಹೇಳಿಕೆಯನ್ನ ನಾವು ತೀಕ್ಷ್ಣವಾಗಿ ನಮ್ಮ ಕುಮಟ ತಾಲೂಕು ಕಡೆ ಕಳಿಸ್ತದೆ. ನಾಗರಾಜ ನಾಯಕರು ಬಂದು ಹೇಳ್ತಾರೆ, ನೀವು ಸಾಮಾಜಿಕ ಹೋರಾಟಗಾರರು ಹೋರಾಟಗಾರರು ಅಂತೇಳಿ ಏನು ತಿರುಗಾಡ್ಕೊಂಡಿದ್ರಿ ಹಲವು ವರ್ಷಗಳಿಂದ. ಆ ಸಂದರ್ಭದಲ್ಲಿ ಬಿಜೆಪಿ ಈ ಏನು ಅತಿಕ್ರಮಣಕಾರರ ಏನು ಸಮಸ್ಯೆ ಇದೆ, ಅದು ಇವತ್ತು ನಿನ್ನೆದಲ್ಲ, ಇದು ದಶಕಗಳಿಂದ ಬಂದಿದೆ. ನೀವು ಆವಾಗ ಬಿಜೆಪಿ ಸರ್ಕಾರ ಇದೆ ಕಡಲೆಪುರಿ ತಿನ್ಕೊಂಡಿದ್ರಾ? ಆವಾಗ ಯಾಕೆ ಧ್ವನಿ ಎತ್ತ ಇರಲಿಲ್ಲ ನೀವು? ಕುಮಾರಸ್ವಾಮಿ ಅವರು 7 ತಿಂಗಳಿಂದ ಮುಖ್ಯಮಂತ್ರಿ ಆಗಿ ಇದ್ದಾರೆ. ಅವರು ಅನೇಕ ಸಮಾಜಪರದ ಜನಸಾಮಾನ್ಯರ ಕೆಲಸಗಳನ್ನ ಹಾಗೂ ಸಮಾಜಮುಖಿ ಕೆಲಸವನ್ನ ಮಾಡ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಬಹಳ ಒಲವಿದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿಚಾರದಲ್ಲೂ ಯಾವುದೇ ಅತಿಕ್ರಮಣ ಇರಬಹುದು, ಮೀನುಗಾರ ಇರಬಹುದು, ಪ್ರವಾಸೋದ್ಯಮ ಇರಬಹುದು, ಈ ತರದ ಅನೇಕ ವಿಚಾರಗಳಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಜಿಲ್ಲೆಗೆ ಬಂದ್ಬಿಟ್ಟು ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಖಂಡಿತ ನಮ್ಮ JDS ಮುಖಂಡರ. ತಾಲೂಕಾಧ್ಯಕ್ಷ ಮಂಜುನಾಥ್ ಪಡ್ಗಾರ್ ಮಾತನಾಡಿದ್ರು. ಗಜು ನಾಯ್ಕ್, ಕಳವೆಕುಡಿ, ಜಿಜಿ ಹೆಗ್ಡೆ, ಸಿಜಿ ಹೆಗ್ಡೆ, ಶ್ರೀಧರ್ ನಾಯ್ಕ್, ಶ್ರೀಪಾದ್ ಹೆಗ್ಡೆ, ನಾರಾಯಣ್ ನಾಯ್ಕ್, ಜಿಕೆ ಪಡ್ಗಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶಿರಸಿಯ TSS ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ನಾದಶಂಕರದವರ ಸಂಯೋಜನೆಯಲ್ಲಿ ಮೂಡಿಬಂದ ಯಕ್ಷಗಾನ ಸಂಗೀತ ಹಾಗೂ ವಾದನ ಸಮ್ಮೇಳನವು ಯಕ್ಷಗಾನ ಪ್ರಿಯರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಭಾಗವತರಾಗಿ ಕೇಶವ ಹೆಗ್ಡೆ ಕೊಳಗಿ, ಗಣೇಶ್ ಭಟ್ಮೊಟ್ಟಗದ್ದೆ, ಸತೀಶ್ ಹೆಗ್ಡೆ ದಂಟ್ಕಲ್ ಮತ್ತು ಗಣೇಶ್ ಗಾಂವ್ಕರ್, ಹಾರ್ಮೋನಿಯಂ ವಾದಕರಾಗಿ ರವಿ ಮೋರೂರು, ತಬ್ಲಾ ವಾದಕರಾಗಿ ಗೋಪಾಲಕೃಷ್ಣ ಹೆಗ್ಡೆ ಕಲ್ಬಾಗ್ ಹಾಗೂ ಮೃದಂಗದಲ್ಲಿ ಶಂಕರ್ ಭಾಗವತ್ ಪಾಲ್ಗೊಂಡು ಸುಮಧುರವಾಗಿ ವಾದನಗಳನ್ನು ನುಡಿಸುವ ಮೂಲಕ ಮೋಡಿ ಮಾಡಿದರು. ಪೌರಾಣಿಕ ಇತಿಹಾಸ ಹೊಂದಿದೆ ಈ ದೇವಾಲಯ. ವನದಲ್ಲಿ ನೆಲೆ ನಿಂತಿರುವಳು ವನದುರ್ಗೆ. ನಂಬಿದ ಭಕ್ತರ ಶಕ್ತಿ ಕೇಂದ್ರ ಈಶ್ವರನ ಸನ್ನಿಧಿ. ಪ್ರತೀತಿಯಿಂದಲೇ ವಿಶೇಷತೆ ಹೊಂದಿದೆ. ಅಂದ ಹಾಗೆ ಶಿವನ ಕ್ಷೇತ್ರದ ಕುರಿತು ತಿಳಿಯೋಣ ಬನ್ನಿ. ಈಶ್ವರನ ಪ್ರತಿಯೊಂದು ಸನ್ನಿಧಾನವು ಪುರಾಣದ ಇತಿಹಾಸ ಹೊಂದಿರುವುದು. ಅಂತಹ ವಿಶೇಷತೆ ಹೊಂದಿರುವ ಸನ್ನಿಧಾನ ಹೊನ್ನಾವರ ತಾಲೂಕಿನ ಕರುವ ಗ್ರಾಮದಲ್ಲಿ ನೆಲೆ ನಿಂತಿರುವ ಕೋದುಂಡೇಶ್ವರ ಕ್ಷೇತ್ರ. ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಪೂಜಿಸಿದ ಲಿಂಗ ಕೋದಂಡೇಶ್ವರ. ಅರ್ಜುನ ತಪಸ್ಸಿಗೆ ಒಲಿದು ಶಬರ ರೂಪದಿಂದ ಧನುರ್ಬಾಣಗಳನ್ನ ನೀಡಿ ಲೋಕೋತ್ತರ ಶೂರನಾಗಿಸಿದ ಶಿವನು ಕೋದುಂಡೇಶ್ವರ ಎಂದು ಪ್ರಸಿದ್ಧನಾಗಿದ್ದಾನೆ ಎಂಬ ಹಿನ್ನೆಲೆ ಇದೆ. ಈ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲುತ್ತವೆ. ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ಸನ್ನಿಧಾನಕ್ಕೆ ಭೇಟಿ ನೀಡಿ ಸೇವೆಯನ್ನು ಸಲ್ಲಿಸುತ್ತಾರೆ. ನಂಬಿದ ಭಕ್ತರಿಗೆ ದಿಗ್ವಿಜಯ ನೀಡುವ ಶಕ್ತಿ ಸ್ವರೂಪಿಣಿ ನಾನಾ ರೂಪದಲ್ಲಿ ಅವತರಿಸಿದ ಜಗನ್ಮಾತೆ ನಂಬಿದವರಿಗೆ ಅಭಯಸ್ಥ ನೀಡುತ್ತಾಳೆ. ಇಲ್ಲಿ ನೆಲೆ ನಿಂತ ನವದುರ್ಗೆ ಎನ್ನುವುದು ಶ್ರೀಕ್ಷೇತ್ರಕ್ಕೆ ಆಗಮಿಸಿರುವ ಭಕ್ತರ ನಂಬಿಕೆಯಾಗಿದೆ. ಇನ್ನು ಶಿವರಾತ್ರಿ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಗುಣವಂತೆ, ಶಂಭುಲಿಂಗೇಶ್ವರ, ಶ್ರೀಕ್ಷೇತ್ರ, ಹಿನ್ನೂರಿನ ಉಮಾಮಹೇಶ್ವರ ಸೇರಿದಂತೆ ವಿವಿಧ ಶಿವ ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೆಯಿತು. ಮಹಾಗಣಪತಿ ಹೋಮ, ಸಹಸ್ರ ಕುಂಭಾಭಿಷೇಕ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ತಾಲೂಕಿನ ವಿವಿಧೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರ ದರ್ಶನವನ್ನು ಪಡೆದರು. ನೂತನ ವಾಹಿನಿಗಾಗಿ ನಾಗರಾಜ್ ನಾಯ್ಕ್, ಹೊನ್ನಾವರ. ವಿಶ್ವದ 20 ಅತಿ ಕಲುಷಿತ ಮಲಿನಗೊಂಡಿರುವ ನಗರಗಳ ಪಟ್ಟಿಯಲ್ಲಿ ಬರೋಬ್ಬರಿ 15 ನಗರಗಳು ಭಾರತದ್ದಾಗಿದ್ದರೆ ಅತಿ ಹೆಚ್ಚು ಮಲಿನಗೊಂಡ ರಾಜಧಾನಿ ದೆಹಲಿಯಾಗಿದೆ.
ಪರಿಸರ ಎನ್ಜಿಒ ಗ್ರೀನ್ ಪೀಸ್ ನಡೆಸಿರುವ ಇತ್ತೀಚಿನ ಅಧ್ಯಯನದಲ್ಲಿ ವಿಶ್ವದಲ್ಲೇ ಹೆಚ್ಚು ಮಾಲಿನ್ಯ ನಗರಗಳನ್ನು ಹೊಂದಿರುವ ರಾಷ್ಟ ಭಾರತವಾಗಿದ್ದು ಪಟ್ಟಿಯಲ್ಲಿ ಗುರುಗ್ರಾಮ್ ಹಾಗೂ ಗಾಜಿಯಾಬಾದ್ ಅಗ್ರ ಸ್ಥಾನಗಳನ್ನು ಗಳಿಸಿವೆ. ಹೆಚ್ಚು ಮಲಿನಗೊಂಡ ನಗರಗಳ ಪಟ್ಟಿಯಲ್ಲಿ ದೆಹಲಿ 11ನೇ ಸ್ಥಾನದಲ್ಲಿದ್ದರೆ ಅತಿ ಹೆಚ್ಚು ಮಲಿನಗೊಂಡ ರಾಜಧಾನಿಗಳ ವಿಭಾಗದಲ್ಲಿ ದೆಹಲಿ ಎಂದಿನಂತೆ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಜಗತ್ತಿನ ಉಳಿದ 5 ಅತ್ಯಂತ ಮಲಿನಗೊಂಡ ನಗರಗಳು ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿವೆ. ಚೀನಾ 1 ದಶಕದಿಂದ ಮಾಲಿನ್ಯ ಸಮಸ್ಯೆಯನ್ನು ತೀವ್ರವಾಗಿ ಎದುರಿಸುತ್ತಿದೆ. ಬೀಜಿಂಗ್ ನಗರ ಈಗ ವಿಶ್ವದ ಅತಿ ಹೆಚ್ಚು ಮಲಿನಗೊಂಡ ನಗರಗಳ ಪೈಕಿ 122ನೇ ಸ್ಥಾನದಲ್ಲಿದೆ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ ನೂತನ ನ್ಯೂಸ್.